ಓಂ ಶಾಂತಿ. ಮುರುಳಿ ದಿನಾಂಕ 31/3/2021. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ಪರಮಾತ್ಮ ತಂದೆ ಒಬ್ಬರೇ ನಂಬರ್ ಒನ್ ಪಾತ್ರಧಾರಿ ಆಗಿದ್ದಾರೆ. ಒಬ್ಬ ಪರಮಾತ್ಮ ತಂದೆ ನಂಬರ್ ಒನ್ ಪಾತ್ರಧಾರಿ ಆಗಿದ್ದಾರೆ. ಅವರು ಪತಿತರನ್ನು ಪಾವನ ಮಾಡುವಂತಹ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಪರಮಾತ್ಮ ತಂದೆ ಎಂತಹ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದಾರೋ ಅಂತಹ ಪಾತ್ರವನ್ನು ಬೇರೆ ಯಾರು ಅಭಿನಯ ಮಾಡಲು ಸಾಧ್ಯ ಇಲ್ಲ. ಪ್ರಶ್ನೆ, ಸನ್ಯಾಸಿಗಳ ಯೋಗ ಶಾರೀರಿಕ ಯೋಗ ಆಗಿದೆ, ಆತ್ಮಿಕ ಯೋಗವನ್ನು ಪರಮಾತ್ಮ ತಂದೆ ಕಲಿಸುತ್ತಾರೆ ಹೇಗೆ? ಉತ್ತರ, ಸನ್ಯಾಸಿಗಳು ಬ್ರಹ್ಮ ತತ್ವದ ಜೊತೆ ಯೋಗವನ್ನು ಜೋಡಣೆ ಮಾಡುವುದನ್ನು ಕಲಿಸುತ್ತಾರೆ. ಬ್ರಹ್ಮ ತತ್ವ ಅಂತೂ ಆತ್ಮರು ನಿವಾಸ ಮಾಡುವ ಸ್ಥಾನ ಆಗಿದೆ. ಅಂದ ಮೇಲೆ ಆ ಯೋಗ ಶಾರೀರಿಕ ಯೋಗ ಆಗಿದೆ. ತತ್ವಕ್ಕೆ ಸರ್ವಶ್ರೇಷ್ಠ ಎಂದು ಕರೆಯುವುದಿಲ್ಲ. ಈಗ ಮಕ್ಕಳಾದ ನೀವು ಸರ್ವಶ್ರೇಷ್ಠ ಆತ್ಮ ಆಗಿರುವ ಪರಮಾತ್ಮ ತಂದೆಯ ಜೊತೆ ಯೋಗವನ್ನು ಜೋಡಣೆ ಮಾಡುತ್ತೀರಾ. ಆದ್ದರಿಂದ ನಿಮ್ಮ ಯೋಗ ಆತ್ಮಿಕ ಯೋಗ ಆಗಿದೆ. ಈ ಯೋಗವನ್ನು ಪರಮಾತ್ಮ ತಂದೆ ಕಲಿಸುತ್ತಿದ್ದಾರೆ. ಬೇರೆ ಯಾರೂ ಕೂಡ ಈ ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ಏಕೆಂದರೆ ಪರಮಾತ್ಮ ತಂದೆ ನಿಮ್ಮ ಆತ್ಮಿಕ ತಂದೆ ಆಗಿದ್ದಾರೆ. ಗೀತೆ, ನೀವು ಪ್ರೀತಿಯ ಸಾಗರ ಆಗಿದ್ದೀರಾ. ಓಂ ಶಾಂತಿ. ಮಕ್ಕಳೇ, ಅನೇಕರು ಓಂ ಶಾಂತಿ ಎಂದು ಹೇಳುತ್ತಾರೆ, ಅಂದರೆ ಆತ್ಮದ ಪರಿಚಯವನ್ನು ನೀಡುತ್ತಾರೆ, ಸ್ವಯಂನ ಆತ್ಮದ ಪರಿಚಯವನ್ನು ನೀಡುತ್ತಾರೆ. ಆದರೆ ಸ್ವಯಂ ಆತ್ಮದ ಬಗ್ಗೆ ಅವರು ತಿಳಿದುಕೊಂಡಿಲ್ಲ. ಓಂ ಶಾಂತಿ ಎಂದು ಹೇಳಿದಾಗ ಓಂ ಶಾಂತಿ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥವನ್ನು ಹೇಳುತ್ತಾರೆ. ಕೆಲವರು ಹೇಳುತ್ತಾರೆ ಓಂ ಅಂದರೆ ಭಗವಂತ ಎಂದು. ಆದರೆ ಓಂ ಅಂದರೆ ಪರಮಾತ್ಮ ಅಲ್ಲ, ಆತ್ಮ ಹೇಳುತ್ತದೆ ಓಂ ಶಾಂತಿ ಎಂದು. ಅಂದರೆ ನಾನು ಆತ್ಮ ಆಗಿದ್ದೇನೆ, ನನ್ನ ಸ್ವಧರ್ಮ ಶಾಂತಿ ಆಗಿದೆ ಎಂದು. ಆದ್ದರಿಂದ ಹೇಳುತ್ತಾರೆ ನಾನು ಶಾಂತ ಸ್ವರೂಪ ಆತ್ಮ ಆಗಿದ್ದೇನೆ ಎಂದು. ಇದು ನನ್ನ ಶರೀರ ಆಗಿದೆ. ಈ ಶರೀರದ ಮೂಲಕ ನಾವು ಕರ್ಮವನ್ನು ಮಾಡುತ್ತೇವೆ. ಇದು ಎಷ್ಟು ಸಹಜವಾದ ಮಾತಾಗಿದೆ. ಹೇಗೆ ಪರಮಾತ್ಮ ತಂದೆ ಕೂಡ ಹೇಳುತ್ತಾರೆ ಓಂ ಶಾಂತಿ ಎಂದು. ಆದರೆ ಪರಮಾತ್ಮ ತಂದೆ ಎಲ್ಲರಿಗೂ ತಂದೆ ಆಗಿರುವ ಕಾರಣ, ಬೀಜರೂಪ ಆಗಿರುವ ಕಾರಣ, ರಚನೆ ಅನ್ನುವ ವೃಕ್ಷ ಏನಿದೆ, ಈ ಕಲ್ಪವೃಕ್ಷದ ಆದಿ ಮಧ್ಯ ಅಂತ್ಯದ ಬಗ್ಗೆ ಪರಮಾತ್ಮ ತಂದೆಗೆ ಗೊತ್ತಿದೆ. ಹೇಗೆ ನೀವು ಯಾವುದಾದರೂ ವೃಕ್ಷವನ್ನು ನೋಡುತ್ತೀರಾ, ಯಾವ ವೃಕ್ಷವನ್ನು ನೋಡಿದರೂ ಕೂಡ ಆ ವೃಕ್ಷದ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಳ್ಳಬಹುದು. ಆ ಬೀಜ ಜಡ ಬೀಜ ಆಗಿದೆ. ತಂದೆ ತಿಳಿಸುತ್ತಾರೆ ಇದು ಕಲ್ಪವೃಕ್ಷ ಆಗಿದೆ. ಈ ಕಲ್ಪವೃಕ್ಷದ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಗೊತ್ತಿರಲಿಲ್ಲ. ಕಲ್ಪವೃಕ್ಷದ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ ಎಂದು ತಂದೆ ಹೇಳುತ್ತಾರೆ. ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ನೀವು ಕರೆಯುತ್ತೀರಾ. ತಂದೆ ಹೇಳುತ್ತಾರೆ ನಾನು ಕುಳಿತು ಮಕ್ಕಳಿಗೆ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಿದ್ದೇನೆ. ಹೇಗೆ ಜಗತ್ತಿನಲ್ಲಿ ನಾಟಕ ನಡೆಯುತ್ತದೆ ಅದೇ ರೀತಿ ಇದಕ್ಕೆ ಡ್ರಾಮಾ ಎಂದು ಕರೆಯಲಾಗುತ್ತದೆ. ಇಲ್ಲಿ ಏನೆಲ್ಲ ನಾಟಕ ನಡೆಯುತ್ತಿದೆಯೋ ಇದಕ್ಕೆ ಡ್ರಾಮಾ ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ಕೂಡ ಈ ನಾಟಕದಲ್ಲಿ ಪಾತ್ರಧಾರಿ ಆಗಿದ್ದಾರೆ. ನೀವು ಕೂಡ ಈ ನಾಟಕದ ಪಾತ್ರಧಾರಿಗಳಾಗಿದ್ದೀರಾ. ಮಕ್ಕಳೇ ಹೇಳುತ್ತೀರಾ ಹೇ ಬಾಬಾ ಪತಿತ ಪಾವನ ಆಗಿ ಬಾ ಎಂದು. ಮಕ್ಕಳಾದ ನೀವು ಕರೆಯುತ್ತೀರಾ ಬಾಬಾ, ಪತಿತರನ್ನು ಪಾವನ ಮಾಡುವಂತಹ ಪಾತ್ರವನ್ನು ಅಭಿನಯ ಮಾಡಲು ಬನ್ನಿ ಎಂದು. ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡಿ ಎಂದು ಕರೆಯುತ್ತೀರಾ. ಈಗ ತಂದೆ ಹೇಳುತ್ತಾರೆ ನಾನು ಕೂಡ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೇನೆ. ಈ ಸಂಗಮ ಯುಗದ ಸಮಯದಲ್ಲೇ ನನ್ನ ಪಾತ್ರ ನಡೆಯುತ್ತದೆ. ನನಗೆ ನನ್ನದೇ ಆದ ಶರೀರ ಇಲ್ಲ. ನಾನು ಈ ಬ್ರಹ್ಮನ ಶರೀರದ ಮೂಲಕ ಪಾತ್ರವನ್ನು ಅಭಿನಯ ಮಾಡುತ್ತೇನೆ. ನನ್ನ ಹೆಸರು ಶಿವ ಆಗಿದೆ. ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ಪಾಠಶಾಲೆ ಅಂದರೆ ಕೋತಿಗಳ ಪಾಠಶಾಲೆ ಇರುವುದಿಲ್ಲ, ಪ್ರಾಣಿಗಳ ಪಾಠಶಾಲೆ ಇರುವುದಿಲ್ಲ. ಆದರೆ ತಂದೆ ತಿಳಿಸುತ್ತಾರೆ ಪಂಚ ವಿಕಾರಗಳಿಗೆ ವಶ ಆಗಿರುವ ಕಾರಣ ಮನುಷ್ಯರ ಚೆಹರೆ ನೋಡಲು ಮನುಷ್ಯರಂತೆ ಇದೆ. ಆದರೆ ಮನುಷ್ಯರ ಕರ್ತವ್ಯ ಕೋತಿಯ ಸಮಾನ ಆಗಿದೆ. ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ಪ್ರತಿಯೊಬ್ಬರು ತಮ್ಮನ್ನು ತಾವು ಪತಿತರು ಎಂದು ಹೇಳಿಕೊಳ್ಳುತ್ತಾರೆ. ಈಗ ಎಲ್ಲರೂ ಕೂಡ ಪತಿತರು ಎಂದು ಹೇಳಿಸಿಕೊಳ್ಳುತ್ತಾರೆ. ಆದರೆ ಯಾರಿಗೂ ಇದು ಗೊತ್ತಿಲ್ಲ, ನಮ್ಮನ್ನು ಪತಿತರನ್ನಾಗಿ ಯಾರು ಮಾಡುತ್ತಾರೆ, ಪುನಃ ಯಾರು ಬಂದು ನಮ್ಮನ್ನು ಪಾವನ ಮಾಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಪತಿತ ಪಾವನ ಯಾರಾಗಿದ್ದಾರೆ? ಪತಿತ ಪಾವನ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಆದರೆ ಆ ತಂದೆಯ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ.
ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ ಅನ್ನುವುದೂ ಕೂಡ ಗೊತ್ತಿಲ್ಲ. ಆತ್ಮರಾದ ನಾವು ಈ ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತೇವೆ. ಆತ್ಮ ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತದೆ, ಇಲ್ಲಿಗೆ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತದೆ. ಭಾರತದಲ್ಲೇ ಈ ಸಂಪೂರ್ಣ ಆಟ ನಡೆಯುತ್ತದೆ. ಈ ಸಂಪೂರ್ಣ ಆಟ ಭಾರತದಲ್ಲೇ ಮಾಡಲ್ಪಟ್ಟಿದೆ. ಭಾರತವೇ ಪಾವನ ಆಗಿತ್ತು. ಭಾರತವನ್ನು ಪುನಃ ಯಾರು ಪತಿತ ದೇಶವನ್ನಾಗಿ ಮಾಡಿದರು? ರಾವಣ ಭಾರತವನ್ನು ಪತಿತ ಮಾಡಿದ್ದಾರೆ, ಗಾಯನವನ್ನು ಮಾಡುತ್ತಾರೆ. ರಾವಣನ ರಾಜ್ಯ ಲಂಕೆಯಲ್ಲಿ ಇತ್ತು ಎಂದು ಪರಮಾತ್ಮ ತಂದೆ ನಮ್ಮನ್ನು ಬೇಹದ್ದಿನ ಕಡೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಹೇ ಮಕ್ಕಳೇ, ಈಗ ಇಡೀ ಸೃಷ್ಟಿಯೇ ಬೇಹದ್ದಿನ ದ್ವೀಪ ಆಗಿದೆ. ಅಲ್ಲಿ ಹದ್ದಿನ ಲಂಕೆಯನ್ನು ತೋರಿಸುತ್ತಾರೆ. ಈಗ ಇಡೀ ಬೇಹದ್ದಿನ ದ್ವೀಪದ ಮೇಲೆ ರಾವಣನ ರಾಜ್ಯ ಇದೆ. ಮೊದಲು ರಾಮ ರಾಜ್ಯ ಇತ್ತು, ಈಗ ರಾವಣನ ರಾಜ್ಯ ಇದೆ. ಮಕ್ಕಳು ಹೇಳುತ್ತೀರಾ, ಬಾಬಾ ರಾಮ ರಾಜ್ಯ ಯಾವಾಗ ಇತ್ತು, ಎಲ್ಲಿ ಇತ್ತು? ತಂದೆ ಹೇಳುತ್ತಾರೆ, ಮಕ್ಕಳೇ ಇಲ್ಲೇ ರಾಮರಾಜ್ಯ ಇತ್ತು. ಆ ರಾಮರಾಜ್ಯ ಪುನಃ ಸ್ಥಾಪನೆ ಆಗಬೇಕು ಎಂದು ಎಲ್ಲರೂ ಬಯಸುತ್ತಾರೆ. ಭಾರತದ ನಿವಾಸಿಗಳಾದ ನೀವು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೀರಾ. ನೀವು ಹಿಂದೂ ಧರ್ಮದ ಆತ್ಮರಲ್ಲ. ಮಧುರಾತಿ ಮಧುರ ಕಳೆದು ಹೋಗಿ ಸಿಕ್ಕಿರುವ ಮುದ್ದಿನ ಮಕ್ಕಳೇ, ನೀವು ಮೊಟ್ಟ ಮೊದಲು ಭಾರತದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಿ. ನೀವೇ ಸತ್ಯುಗದಲ್ಲಿ ರಾಜ್ಯವನ್ನು ಆಳಿದ್ದೀರಾ. ನಿಮಗೆ ಸತ್ಯುಗದ ಆ ರಾಜ್ಯವನ್ನು ಯಾರು ನೀಡಿದ್ದರು? ಅವಶ್ಯವಾಗಿ ಸ್ವರ್ಗದ ರಚಯಿತ ಆಗಿರುವ ಪರಮಾತ್ಮ ತಂದೆ ಆ ಆಸ್ತಿಯನ್ನು ನೀಡುತ್ತಾರೆ. ತಂದೆ ತಿಳಿಸುತ್ತಾರೆ, ಅನೇಕರು ಬೇರೆ ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೆ. ಯಾವಾಗ ಮುಸಲ್ಮಾನರ ರಾಜ್ಯ ಇತ್ತು, ಆಗ ಅನೇಕರನ್ನು ಅವರು ಮುಸಲ್ಮಾನರನ್ನಾಗಿ ಮಾಡಿಕೊಂಡರು. ಯಾವಾಗ ಕ್ರಿಶ್ಚಿಯನ್ನರ ರಾಜ್ಯ ಇತ್ತು, ಆಗ ಅವರು ಅನೇಕರನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಮಾಡಿಕೊಂಡರು. ಬೌದ್ಧಿಗಳ ರಾಜ್ಯ ಅಂತೂ ಭಾರತದಲ್ಲಿ ಇರಲಿಲ್ಲ, ಆದರೂ ಕೂಡ ಅವರು ಅನೇಕರನ್ನು ಬೌದ್ಧಿ ಧರ್ಮಕ್ಕೆ ಕನ್ವರ್ಟ್ ಮಾಡಿಕೊಂಡರು. ತಮ್ಮ ಧರ್ಮಕ್ಕೆ ಅನೇಕ ಆತ್ಮರನ್ನು ಕನ್ವರ್ಟ್ ಮಾಡಿಕೊಂಡಿದ್ದಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮ ಯಾವಾಗ ಸಂಪೂರ್ಣವಾಗಿ ಪ್ರಾಯಲೋಪ ಆಗುತ್ತದೆಯೋ ಆಗ ಪುನಃ ಆ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಲು ಸಾಧ್ಯ. ಈಗ ತಂದೆ ಎಲ್ಲಾ ಭಾರತದ ನಿವಾಸಿ ಮಕ್ಕಳಿಗೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೀವೆಲ್ಲರೂ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮ ಆಗಿದ್ದೀರಿ. ನೀವೇ 84 ಜನ್ಮವನ್ನು ಪಡೆದುಕೊಂಡಿದ್ದೀರಾ. ಬ್ರಾಹ್ಮಣರು ದೇವತೆಗಳು ಕ್ಷತ್ರಿಯರು ಈ ರೀತಿ ನೀವೇ ವರ್ಣದಲ್ಲಿ ಬರುತ್ತೀರಾ. ಈಗ ನೀವು ಬ್ರಾಹ್ಮಣ ವರ್ಣಕ್ಕೆ ಬಂದಿದ್ದೀರಾ, ಪುನಃ ದೇವತಾ ವರ್ಣಕ್ಕೆ ಹೋಗುವುದಕ್ಕೋಸ್ಕರ. ಗಾಯನ ಕೂಡ ಇದೆ, ಬ್ರಾಹ್ಮಣ ದೇವತಾಯ ನಮಃ ಎಂದು. ಮೊದಲು ಬ್ರಾಹ್ಮಣರ ಹೆಸರನ್ನೇ ಹೇಳುತ್ತಾರೆ. ಬ್ರಾಹ್ಮಣರೇ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ದರು. ಇದು ಭಾರತದ ಪ್ರಾಚೀನ ಯೋಗ ಆಗಿದೆ. ಮೊಟ್ಟ ಮೊದಲು ಯಾವ ರಾಜ್ಯೋಗ ಇತ್ತು, ಯಾವ ರಾಜ್ಯೋಗದ ಬಗ್ಗೆ ಗೀತೆಯಲ್ಲಿ ವರ್ಣನೆ ಇದೆಯೋ ಆ ಗೀತೆಯ ಯೋಗವನ್ನು ಯಾರು ಕಲಿಸಿದ್ದರು ಅನ್ನುವುದನ್ನು ಭಾರತದ ನಿವಾಸಿಗಳು ಮರೆತು ಬಿಟ್ಟಿದ್ದಾರೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ ನಾನೇ ನಿಮಗೆ ಈ ಯೋಗವನ್ನು ಕಲಿಸಿದ್ದೆ. ಇದು ಆತ್ಮಿಕ ಯೋಗ ಆಗಿದೆ. ಉಳಿದ ಎಲ್ಲಾ ಪ್ರಕಾರದ ಯೋಗ ಶಾರೀರಿಕ ಯೋಗ ಆಗಿದೆ. ಸನ್ಯಾಸಿ ಮುಂತಾದವರು ಶಾರೀರಿಕ ಯೋಗವನ್ನು ಕಲಿಸುತ್ತಾರೆ. ಬ್ರಹ್ಮಾಂಡದ ಜೊತೆ ಯೋಗವನ್ನು ಜೋಡಣೆ ಮಾಡುವುದನ್ನು ಸನ್ಯಾಸಿಗಳು ಕಲಿಸುತ್ತಾರೆ. ಅದಂತೂ ತಪ್ಪಾಗಿ ಬಿಡುತ್ತದೆ. ಬ್ರಹ್ಮ ಮಹಾತತ್ವ ಆತ್ಮರು ಇರುವಂತಹ ಸ್ಥಾನ ಆಗಿದೆ. ಅಂದ ಮೇಲೆ ಬ್ರಹ್ಮಾಂಡ ಸರ್ವಶ್ರೇಷ್ಠ ಆತ್ಮ ಆಗಲು ಸಾಧ್ಯ ಇಲ್ಲ. ತಂದೆಯನ್ನು ಮರೆತು ಬಿಟ್ಟಿದ್ದಾರೆ. ನೀವು ಕೂಡ ಮೊದಲು ತಂದೆಯನ್ನು ಮರೆತು ಬಿಟ್ಟಿದ್ದೀರಿ. ನೀವು ನಿಮ್ಮ ಧರ್ಮವನ್ನು ಕೂಡ ಮೊದಲು ಮರೆತು ಬಿಟ್ಟಿದ್ದೀರಿ. ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ವಿದೇಶದಲ್ಲಿ ಮೊದಲು ಈ ಯೋಗ ಇರಲಿಲ್ಲ. ಹಠಯೋಗ ಮತ್ತು ರಾಜಯೋಗ ಎರಡೂ ಭಾರತದಲ್ಲೇ ಇದೆ. ನಿವೃತ್ತಿ ಮಾರ್ಗದವರು ಸನ್ಯಾಸಿಗಳು ಎಂದು ರಾಜಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ಯಾರಿಗೆ ರಾಜಯೋಗದ ಬಗ್ಗೆ ಗೊತ್ತಿದೆಯೋ ಅವರೇ ರಾಜಯೋಗದ ಬಗ್ಗೆ ಶಿಕ್ಷಣವನ್ನು ಕಲಿಸಲು ಸಾಧ್ಯ. ಸನ್ಯಾಸಿಗಳು ರಾಜ್ಯವನ್ನೇ ಬಿಡಿಸುತ್ತಾರೆ. ಗೋಪಿಚಂದ್ ರಾಜನ ಉದಾಹರಣೆ ಇದೆ ತಾನೆ. ಅವರು ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋದರು. ಅವರ ಕತೆ ಕೂಡ ಇದೆ. ಸನ್ಯಾಸಿಗಳು ರಾಜ್ಯವನ್ನು ಬಿಡಿಸುತ್ತಾರೆ ಅಂದ ಮೇಲೆ ಅವರು ರಾಜಯೋಗವನ್ನು ಹೇಗೆ ಕಲಿಸಲು ಸಾಧ್ಯ? ಈ ಸಮಯದಲ್ಲಿ ಸಂಪೂರ್ಣ ವೃಕ್ಷ ಜಡ್ಜಡೀಭೂತ ಸ್ಥಿತಿಯನ್ನು ತಲುಪಿದೆ. ಇನ್ನೇನು ಈ ವೃಕ್ಷ ಬಿತ್ತು ಅಂದರೆ ಬಿದ್ದೇ ಬಿಟ್ಟಿತು. ಯಾವಾಗ ವೃಕ್ಷ ಜಡ್ಜಡೀಭೂತ ಸ್ಥಿತಿಯನ್ನು ತಲುಪುತ್ತದೆಯೋ ಆಗ ಅಂತ್ಯದಲ್ಲಿ ಆ ವೃಕ್ಷವನ್ನು ಬೀಳಿಸುತ್ತಾರೆ. ಅದೇ ರೀತಿ ಮನುಷ್ಯ ಸೃಷ್ಟಿಯ ಈ ವೃಕ್ಷ ಕೂಡ ಈಗ ತಮೋ ಪ್ರಧಾನ ಆಗಿದೆ. ಇದರಲ್ಲಿ ಯಾವ ಸಾರವೂ ಇಲ್ಲ.
ಈಗ ಅವಶ್ಯವಾಗಿ ಇದರ ವಿನಾಶ ಆಗಲೇಬೇಕು. ಅದಕ್ಕಿಂತ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಇಲ್ಲೇ ಸ್ಥಾಪನೆ ಮಾಡಬೇಕು. ಸತ್ಯುಗದಲ್ಲಿ ಯಾರು ದುರ್ಗತಿಯಲ್ಲಿ ಇರಲು ಸಾಧ್ಯ ಇಲ್ಲ. ವಿದೇಶಕ್ಕೆ ಹೋಗಿ ಈ ಯೋಗವನ್ನು ಕಲಿಸುತ್ತಾರೆ, ಆದರೆ ಅವರು ಕಲಿಸುತ್ತಿರುವ ಯೋಗ ಹಠಯೋಗ ಆಗಿದೆ. ಅವರಿಗೆ ಸ್ವಲ್ಪ ಕೂಡ ಜ್ಞಾನ ಗೊತ್ತಿಲ್ಲ. ಅನೇಕ ಪ್ರಕಾರದ ಹಠಯೋಗ ಇದೆ. ಇದು ರಾಜ್ಯೋಗ ಆಗಿದೆ. ಇದಕ್ಕೆ ಆತ್ಮಿಕ ಯೋಗ ಎಂದು ಕರೆಯಲಾಗುತ್ತದೆ. ಇನ್ನು ಜಗತ್ತಿನಲ್ಲಿ ಇರುವಂತದ್ದು ಶಾರೀರಿಕ ಯೋಗ ಆಗಿದೆ. ಆ ಯೋಗವನ್ನು ಮನುಷ್ಯರಿಗೆ ಕಲಿಸುತ್ತಾರೆ, ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ನಾನು ಒಂದು ಬಾರಿ ಬಂದು ಈ ರಾಜ್ಯೋಗವನ್ನು ಕಲಿಸುತ್ತೇನೆ. ಈ ರಾಜ್ಯೋಗವನ್ನು ಯಾರೂ ಕೂಡ ಸ್ವಲ್ಪವೂ ಕಲಿಸಲು ಸಾಧ್ಯ ಇಲ್ಲ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ. ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಿಮ್ಮ ಜೀವನದ ಸಂಪೂರ್ಣ ಪಾಪ ಸಮಾಪ್ತಿಯಾಗುತ್ತದೆ ಎಂದು ತಂದೆ ಹೇಳುತ್ತಾರೆ. ಹಠಯೋಗಿಗಳು ಎಂದೂ ಕೂಡ ತಂದೆಯನ್ನು ನೆನಪು ಮಾಡಿ, ಆಗ ಪಾಪ ನಾಶ ಆಗುತ್ತದೆ ಎಂದು ಹೇಳಲು ಸಾಧ್ಯ ಇಲ್ಲ. ತಂದೆ ಆತ್ಮರಿಗೆ ತಿಳಿಸುತ್ತಿದ್ದಾರೆ. ಇದು ಹೊಸ ಮಾತಾಗಿದೆ. ತಂದೆ ನಿಮ್ಮನ್ನು ಈಗ ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆಗೆ ತಮ್ಮದೇ ಆದ ದೇಹ ಇಲ್ಲ. ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ. ಈ ಬ್ರಹ್ಮನ ಹೆಸರನ್ನು ಚೇಂಜ್ ಮಾಡುತ್ತಾರೆ. ಏಕೆಂದರೆ ಈಗ ಈ ಬ್ರಹ್ಮನಿಗೆ ಮರುಜನ್ಮ ಸಿಕ್ಕಿದೆ. ಹೇಗೆ ಗೃಹಸ್ಥಿಗಳು ಯಾವಾಗ ಸನ್ಯಾಸಿಗಳಾಗುತ್ತಾರೋ ಆಗ ಅವರೂ ಕೂಡ ಮರುಜೀವಿಗಳಾಗುತ್ತಾರೆ. ಗೃಹಸ್ಥ ಆಶ್ರಮವನ್ನು ಬಿಟ್ಟು ನಿವೃತ್ತಿ ಮಾರ್ಗಕ್ಕೆ ಹೋಗುತ್ತಾರೆ. ಅಂದ ಮೇಲೆ ಈಗ ನೀವು ಕೂಡ ಮರುಜೀವಿಗಳಾಗಿರುವ ಕಾರಣ ನಿಮ್ಮ ಹೆಸರನ್ನು ಇಲ್ಲಿ ಚೇಂಜ್ ಮಾಡಲಾಗುತ್ತದೆ. ಆದಿಯ ಸಮಯದಲ್ಲಿ, ಯಜ್ಞದ ಆದಿಯ ಸಮಯದಲ್ಲಿ ಎಲ್ಲರ ಹೆಸರು ಸೂಕ್ಷ್ಮ ವತನದಿಂದ ಬರುತ್ತಿತ್ತು. ಸಂದೇಶಿಗಳು ಸೂಕ್ಷ್ಮ ವತನಕ್ಕೆ ಹೋಗಿ ಯಜ್ಞದ ಆದಿಯ ಸಮಯದಲ್ಲಿ ಎಲ್ಲರಿಗೂ ಹೊಸ ಹೊಸ ಹೆಸರನ್ನು ಪರಮಾತ್ಮ ತಂದೆಯ ಮೂಲಕ ತೆಗೆದುಕೊಂಡು ಬರುತ್ತಿದ್ದರು. ನಂತರ ಅನೇಕರು ಆಶ್ಚರ್ಯವಾಗಿ ಜ್ಞಾನವನ್ನು ಕೇಳಿ ಅನ್ಯರಿಗೂ ಜ್ಞಾನವನ್ನು ಹೇಳಿ ಪುನಃ ಜ್ಞಾನ ಮಾರ್ಗವನ್ನು ಬಿಟ್ಟು ಓಡಿ ಹೋಗಿ ಬಿಟ್ಟರು. ನಂತರ ಹೆಸರು ಸೂಕ್ಷ್ಮ ವತನದಿಂದ ಬರುವುದು ನಿಂತು ಬಿಟ್ಟಿತ್ತು. ಆದ್ದರಿಂದ ತಂದೆ ಹೇಳುತ್ತಾರೆ, ನಾನು ನಿಮಗೆ ಹೆಸರನ್ನು ಇಟ್ಟ ನಂತರ ನೀವು ಪುನಃ ಜ್ಞಾನ ಮಾರ್ಗವನ್ನು ಬಿಟ್ಟು ಓಡಿ ಹೋದರೆ ಹೆಸರನ್ನು ಇಡುವುದೇ ವ್ಯರ್ಥ ಆಗುತ್ತದೆ. ಹೆಸರನ್ನು ಇಡುವುದೇ ತಪ್ಪಾಗಿ ಬಿಡುತ್ತದೆ. ಆದಿಯಲ್ಲಿ ಬಂದಂತಹ ಮಕ್ಕಳಿಗೆ ತಂದೆ ಏನೆಲ್ಲ ಹೆಸರನ್ನು ಇಟ್ಟರು ಆ ಹೆಸರು ಬಹಳಷ್ಟು ರಮಣೀಕ ಆಗಿತ್ತು. ಈಗ ಮಕ್ಕಳಿಗೆ ತಂದೆ ಹೆಸರನ್ನು ಇಡುವುದಿಲ್ಲ. ಯಾರು ಸದಾ ಜ್ಞಾನ ಮಾರ್ಗದಲ್ಲಿ ಸ್ಥಿರವಾಗಿ ಇರುತ್ತಾರೋ ಅವರಿಗೆ ಹೆಸರನ್ನು ಇಡಬೇಕು. ಆದರೆ ತಂದೆ ಅನೇಕರಿಗೆ ಹೆಸರನ್ನು ಇಟ್ಟರು, ಆದರೆ ಆ ಮಕ್ಕಳು ತಂದೆಗೆ ಡೈವರ್ಸ್ ಅನ್ನು ಕೊಟ್ಟು ಹೋಗಿಬಿಟ್ಟರು. ಆದ್ದರಿಂದ ಈಗ ತಂದೆ ಮಕ್ಕಳ ಹೆಸರನ್ನು ಚೇಂಜ್ ಮಾಡುವುದಿಲ್ಲ. ತಂದೆ ತಿಳಿಸುತ್ತಾರೆ, ಈ ಜ್ಞಾನ ಕ್ರಿಶ್ಚಿಯನ್ನರ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ಭಾರತದ ಯೋಗವನ್ನು ನಿರಾಕಾರ ತಂದೆ ಬಂದು ಇವರಿಗೆ ಕಲಿಸಿದ್ದಾರೆ ಅನ್ನುವುದು ಕ್ರಿಶ್ಚಿಯನ್ನರಿಗೆ ಗೊತ್ತಾಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಪಾಪ ಭಸ್ಮ ಆಗುತ್ತದೆ ಮತ್ತು ನಾವು ನಮ್ಮ ಮನೆಗೆ ವಾಪಸ್ ಹೋಗುತ್ತೇವೆ. ಇನ್ನು ಯಾರು ಈ ದೇವತಾ ಧರ್ಮದ ಆತ್ಮ ಆಗಿದ್ದಾರೋ ಮತ್ತು ಅನ್ಯ ಧರ್ಮಕ್ಕೆ ಕನ್ವರ್ಟ್ ಆಗಿ ಹೋಗಿದ್ದಾರೋ ಅವರು ಪುನಃ ಈ ಜ್ಞಾನ ಮಾರ್ಗಕ್ಕೆ ಬಂದು ಇಲ್ಲೇ ಸ್ಥಿರವಾಗಿ ಉಳಿದುಕೊಳ್ಳುತ್ತಾರೆ. ನಿಮಗೆ ಗೊತ್ತಿದೆ, ಮನುಷ್ಯರಿಗೆ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ. ಈ ಬ್ರಹ್ಮ ತಂದೆ ಕೂಡ ಮನುಷ್ಯರೇ ಆಗಿದ್ದಾರೆ. ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಯಾರಿಗೂ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ. ಈಗ ಶಿವತಂದೆ ನಮಗೆ ಈ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಶಿವತಂದೆಯನ್ನು ನೆನಪು ಮಾಡುವುದರಿಂದ ನಮಗೆ ಸದ್ಗತಿ ಸಿಗುತ್ತದೆ ಎಂದು ತಂದೆ ಹೇಳುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ, ಹೇ ಆತ್ಮರೇ, ನನ್ನ ಜೊತೆಗೆ ಯೋಗವನ್ನು ಜೋಡಿಸಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಮೊದಲು ನೀವು ಚಿನ್ನದ ಯುಗದ ಸಮಾನ ಆತ್ಮರಾಗಿದ್ದೀರಿ, ಪವಿತ್ರ ಆತ್ಮರಾಗಿದ್ದೀರಿ, ನಂತರ ನಿಮ್ಮಲ್ಲಿ ಕಲ್ಮಶ ಸೇರಿಕೊಂಡಿತು. ಯಾರು ಮೊದಲು ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದರು, 24 ಕ್ಯಾರೆಟ್ ಚಿನ್ನ ಆಗಿದ್ದರು, ಅವರೇ ಈಗ ಕಬ್ಬಿಣದ ಯುಗಕ್ಕೆ ಬಂದು ತಲುಪಿದ್ದಾರೆ. ಈ ಯೋಗವನ್ನು ಪರಮಾತ್ಮ ತಂದೆ ಪ್ರತಿ ಕಲ್ಪದಲ್ಲೂ ನಿಮಗೆ ಕಲಿಸುತ್ತಾರೆ. ಪ್ರತಿ ಕಲ್ಪದಲ್ಲೂ ನೀವು ಈ ಯೋಗವನ್ನು ಕಲಿಯಬೇಕಾಗುತ್ತದೆ. ನಿಮ್ಮಲ್ಲಿ ಕೆಲವರು ಈ ಯೋಗದ ಬಗ್ಗೆ ಸಂಪೂರ್ಣ ಅರ್ಥ ಮಾಡಿಕೊಳ್ಳುತ್ತಾರೆ, ಕೆಲವರು ಕಡಿಮೆ ಅರ್ಥ ಮಾಡಿಕೊಳ್ಳುತ್ತಾರೆ. ತಂದೆಯನ್ನು ಕೂಡ ಕೆಲವರು ಸಂಪೂರ್ಣ ಅರ್ಥ ಮಾಡಿಕೊಳ್ಳುತ್ತಾರೆ, ಕೆಲವರು ಕಡಿಮೆ ಅರ್ಥ ಮಾಡಿಕೊಳ್ಳುತ್ತಾರೆ. ಕೆಲವರು ಇಲ್ಲಿ ಯಾರು ಇವರಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದನ್ನು ನೋಡುವುದಕ್ಕೋಸ್ಕರ ಬರುತ್ತಾರೆ. ಇಷ್ಟೆಲ್ಲಾ ಜನ ಬ್ರಹ್ಮ ಕುಮಾರ್ ಕುಮಾರಿಯರು ಇದ್ದಾರೆ ಅಂದ ಮೇಲೆ, ಇಷ್ಟೆಲ್ಲಾ ಜನ ಮಕ್ಕಳು ಇಲ್ಲಿ ಇದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮ ಕೂಡ ಇರಲೇಬೇಕು ತಾನೆ.
ಇಷ್ಟೆಲ್ಲ ಮಕ್ಕಳು ಬಂದು ಬ್ರಹ್ಮನಿಗೆ ಮಕ್ಕಳಾಗಿದ್ದಾರೆ ಅಂದ ಮೇಲೆ ಬ್ರಹ್ಮನ ಮೂಲಕ ಏನೋ ಪ್ರಾಪ್ತಿ ಸಿಗುತ್ತಿರಬೇಕು ತಾನೆ. ಅಂದ ಮೇಲೆ ಈ ಮಕ್ಕಳ ಬಳಿ ಹೋಗಿ ಕೇಳಬೇಕು, ಇಲ್ಲಿ ಏನು ಸಿಗುತ್ತಿದೆ ಎಂದು. ಈ ಪ್ರಜಾಪಿತ ಬ್ರಹ್ಮನಿಂದ ನಿಮಗೆ ಏನು ಪ್ರಾಪ್ತಿ ಸಿಗುತ್ತಿದೆ ಎಂದು ಇಲ್ಲಿಗೆ ಬಂದು ಕೇಳಬೇಕು. ಆದರೆ ಇಷ್ಟು ಜ್ಞಾನದ ಮಾತನ್ನು ಕೇಳುವ ಬುದ್ಧಿ ಕೂಡ ಮನುಷ್ಯರಿಗೆ ಇಲ್ಲ. ವಿಶೇಷವಾಗಿ ಭಾರತದ ನಿವಾಸಿಗಳಿಗೆ ತಂದೆ ಈ ಮಾತನ್ನು ಹೇಳುತ್ತಿದ್ದಾರೆ. ಗಾಯನ ಕೂಡ ಇದೆ, ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರನ್ನಾಗಿ ಮಾಡಿದರು ಎಂದು. ಪಾರಸ ಬುದ್ಧಿಯವರೇ ಪುನಃ ಕಲ್ಲು ಬುದ್ಧಿಯವರಾಗುತ್ತಾರೆ ಸತ್ಯುಗ ತ್ರೇತಾಯುಗದಲ್ಲಿ. ಪಾರಸ ಬುದ್ಧಿಯವರು ಚಿನ್ನದ ಸಮಾನ ಯುಗದವರು ಇರುತ್ತಾರೆ ಸತ್ಯುಗದಲ್ಲಿ. ಪಾರಸ ಬುದ್ಧಿಯವರು ಚಿನ್ನದ ಸಮಾನ ಬುದ್ಧಿ ಉಳ್ಳಂತವರು ಚಿನ್ನದ ಯುಗದಲ್ಲಿ ಇರುತ್ತಾರೆ. ನಂತರ ಬೆಳ್ಳಿಯ ಯುಗದಲ್ಲಿ ಎರಡು ಕಲೆ ಕಡಿಮೆ ಆಗುತ್ತದೆ. ಆದ್ದರಿಂದ ಅವರಿಗೆ ಚಂದ್ರವಂಶಿ ಎಂದು ಹೆಸರನ್ನು ಇಡಲಾಗುತ್ತದೆ. ಚಂದ್ರವಂಶಿಗಳು ಫೇಲ್ ಆಗಿದ್ದಾರೆ. ಇದು ಪಾಠಶಾಲೆ ಆಗಿದೆ. 33 ಮಾರ್ಕ್ಸ್ ಗಿಂತ ಯಾರು ಕಡಿಮೆ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುತ್ತಾರೋ ಅವರು ಫೇಲ್ ಆಗುತ್ತಾರೆ. ರಾಮ ಸೀತೆ ಮತ್ತು ರಾಮ ಸೀತೆಯ ಮನೆತನದವರು ಸಂಪೂರ್ಣ ಆಗಿಲ್ಲ. ಆದ್ದರಿಂದ ಅವರು ಸೂರ್ಯವಂಶಿ ಆಗಲು ಸಾಧ್ಯ ಆಗಲಿಲ್ಲ. ಅವಶ್ಯವಾಗಿ ಅವರು ಫೇಲ್ ಆಗಿದ್ದಾರೆ. ಯಾರಾದರೂ ಫೇಲ್ ಅಂತೂ ಆಗಲೇಬೇಕು ತಾನೆ, ಏಕೆಂದರೆ ಪರೀಕ್ಷೆ ಬಹಳ ದೊಡ್ಡದಿದೆ. ಇದು ಬಹಳ ದೊಡ್ಡ ಪರೀಕ್ಷೆ ಆಗಿದೆ. ಮೊದಲು ಗೌರ್ಮೆಂಟ್ ICS ನ ಬಹಳ ದೊಡ್ಡ ಪರೀಕ್ಷೆಯನ್ನು ನಡೆಸುತ್ತಿತ್ತು. ಆ ಪರೀಕ್ಷೆಯನ್ನು ಬಹಳ ಕಡಿಮೆ ಜನ ಬರೆಯುತ್ತಿದ್ದರು. ಕಡಿಮೆ ಜನ ಆ ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಿದ್ದರು. ಕೋಟಿಯಲ್ಲಿ ಕೆಲವರು ಆ ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಿದ್ದರು. ಈಗ ನೀವು ಬೇಕಾದರೆ ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಆಗಬಹುದು. ಆದರೆ ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಆಗಬೇಕು ಅಂದರೆ ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ಮಮ್ಮ ಬಾಬಾ ಶ್ರೀಮತದಂತೆ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ. ಅವರು 1 ಶಿಕ್ಷಣವನ್ನು ಓದುತ್ತಿದ್ದಾರೆ. ಅಂದ ಮೇಲೆ ಯಾರೆಲ್ಲ ಮಾತ್ಪಿತಾರನ್ನು ಅನುಕರಣೆ ಮಾಡುತ್ತಾರೋ ಅವರೇ ಅವರ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ. ಸೂರ್ಯವಂಶಿ ಮನೆತನದಲ್ಲಿ 8 ಮನೆತನ ನಡೆಯುತ್ತದೆ. ಹೇಗೆ ಎಡ್ವರ್ಡ್ ದಿ ಫಸ್ಟ್ ಎಡ್ವರ್ಡ್ ದಿ ಸೆಕೆಂಡ್ ಎನ್ನುವ ಮನೆತನ ನಡೆಯುತ್ತದೆ, ಅದೇ ರೀತಿ ಸೂರ್ಯವಂಶಿ ಮನೆತನ ನಡೆಯುತ್ತದೆ. ಕ್ರಿಶ್ಚಿಯನ್ನರ ಜೊತೆಗೆ ನಿಮಗೆ ಬಹಳಷ್ಟು ಸಂಬಂಧ ಇದೆ. ಕ್ರಿಶ್ಚಿಯನ್ನರೇ ಭಾರತದ ರಾಜ್ಯವನ್ನು ನುಂಗಿದ್ದಾರೆ. ಕ್ರಿಶ್ಚಿಯನ್ ಮನೆತನದವರೇ ಭಾರತದ ರಾಜ್ಯವನ್ನು ನುಂಗಿದ್ದಾರೆ. ಭಾರತದಿಂದ ಕ್ರಿಶ್ಚಿಯನ್ನರು ಅಪಾರ ಧನ ಸಂಪತ್ತನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅಂದ ಮೇಲೆ ವಿಚಾರ ಮಾಡಿ, ಸತ್ಯುಗದಲ್ಲಿ ಎಷ್ಟು ಅಪಾರ ಧನ ಸಂಪತ್ತು ಇತ್ತು, ಅದಕ್ಕೆ ಹೋಲಿಕೆ ಮಾಡಿದರೆ ಈಗಂತೂ ಏನೂ ಇಲ್ಲ. ಸತ್ಯುಗದಲ್ಲಿ ಎಲ್ಲಾ ಗಣಿಗಳು ತುಂಬಿತ್ತು. ಈ ಸಮಯದಲ್ಲಿ ಪ್ರತಿಯೊಂದು ವಸ್ತುವಿನ ಗಣಿ ಖಾಲಿಯಾಗುತ್ತಾ ಇದೆ. ಈ ನಾಟಕದ ಚಕ್ರ ಪುನರಾವರ್ತನೆ ಆಗುತ್ತಿರುತ್ತದೆ. ಈಗ ಪುನಃ ಎಲ್ಲಾ ಗಣಿಗಳು ತುಂಬುತ್ತಾ ಹೋಗುತ್ತದೆ. ಮಧುರಾತಿ ಮಧುರ ಮಕ್ಕಳು, ಈಗ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಂಡು ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ. ಪುನಃ ಅರ್ಧ ಕಲ್ಪದ ನಂತರ ರಾವಣ ಬರುತ್ತಾರೆ, ಆಗ ನೀವು ರಾಜ್ಯವನ್ನು ಕಳೆದುಕೊಳ್ಳುತ್ತೀರಾ. ಈಗ ಭಾರತದ ನಿವಾಸಿಗಳಾದ ನೀವು ಕವಡೆಯ ಸಮಾನ ಆಗಿದ್ದೀರಾ. ಪರಮಾತ್ಮ ತಂದೆ ನಿಮ್ಮನ್ನು ಹೇಗೆ ವಜ್ರ ಸಮಾನ ಮಾಡುತ್ತಾರೆ ನೋಡಿ, ರಾವಣ ನಿಮ್ಮನ್ನು ಕವಡೆಯ ಸಮಾನ ಮಾಡಿದ್ದಾರೆ. ರಾವಣ ಯಾವಾಗ ಬಂದರು ಅನ್ನುವುದೂ ಕೂಡ ಯಾರಿಗೂ ಗೊತ್ತಿಲ್ಲ. ನಾವು ರಾವಣನನ್ನು ಏಕೆ ಸುಡುತ್ತೇವೆ ಅನ್ನುವುದೂ ಕೂಡ ಗೊತ್ತಿಲ್ಲ. ಹೇಳುತ್ತಾರೆ, ಪರಂಪರೆಯಿಂದ ರಾವಣನನ್ನು ಸುಡುತ್ತಾ ಬಂದಿದ್ದೇವೆ, ಪರಂಪರೆಯಿಂದ ರಾವಣನ ರಾಜ್ಯ ನಡೆಯುತ್ತಾ ಇದೆ ಎಂದು ಹೇಳುತ್ತಾರೆ. ತಂದೆ ತಿಳಿಸುತ್ತಾರೆ, ಅರ್ಧ ಕಲ್ಪದ ನಂತರ ರಾವಣನ ರಾಜ್ಯ ಪ್ರಾರಂಭ ಆಗುತ್ತದೆ. ಎಲ್ಲರೂ ವಿಕಾರಿಗಳಾಗಿರುವ ಕಾರಣ ತಮ್ಮನ್ನು ತಾವು ದೇವಿ ದೇವತೆ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ. ವಾಸ್ತವದಲ್ಲಿ ನೀವು ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದೀರಿ. ನೀವು ಎಷ್ಟು ಸುಖವನ್ನು ಅನುಭವ ಮಾಡುತ್ತೀರೋ ಅಷ್ಟು ಸುಖವನ್ನು ಬೇರೆ ಯಾರೂ ನೋಡಲು ಸಾಧ್ಯ ಇಲ್ಲ. ನೀವೇ ಎಲ್ಲರಿಗಿಂತ ಜಾಸ್ತಿ ಬಡವರಾಗಿದ್ದೀರಾ. ಅನ್ಯ ಧರ್ಮದವರ ಸಂಖ್ಯೆ ನಂತರ ವೃದ್ಧಿ ಆಗುತ್ತದೆ. ಕ್ರೈಸ್ತ ಬಂದರು, ಮೊದಲು ಅವರ ಜನಸಂಖ್ಯೆ ಬಹಳ ಕಡಿಮೆ ಇತ್ತು. ಮೊದಲು ಕ್ರಿಶ್ಚಿಯನ್ನರ ಸಂಖ್ಯೆ ಬಹಳ ಕಡಿಮೆ ಇತ್ತು. ನಂತರ ಯಾವಾಗ ಅವರ ಸಂಖ್ಯೆ ಜಾಸ್ತಿ ಆಗುತ್ತದೆಯೋ ಆಗ ಅವರು ರಾಜ್ಯವನ್ನು ಆಳಲು ಸಾಧ್ಯ. ಮೊದಲು ನಿಮಗೆ ರಾಜ್ಯ ಸಿಗುತ್ತದೆ. ಇದೆಲ್ಲವೂ ಜ್ಞಾನದ ಮಾತಾಗಿದೆ. ತಂದೆ ಹೇಳುತ್ತಾರೆ, ಹೇ ಆತ್ಮರೇ, ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ. ಅರ್ಧ ಕಲ್ಪದಿಂದ ನೀವು ದೇಹಾಭಿಮಾನಕ್ಕೆ ವಶ ಆಗಿದ್ದೀರಿ. ಈಗ ಆತ್ಮ ಅಭಿಮಾನಿಯಾಗಿ ಗಳಿಗೆ ಗಳಿಗೆಗೂ ನೀವು ತಂದೆಯನ್ನು ಮರೆತು ಬಿಡುತ್ತೀರಾ. ಏಕೆಂದರೆ ಅರ್ಧ ಕಲ್ಪದ ಕಲ್ಮಶ ಆತ್ಮದಲ್ಲಿ ಸೇರಿಕೊಂಡಿದೆ. ಈ ಸಮಯದಲ್ಲಿ ಬ್ರಾಹ್ಮಣ ಆತ್ಮರಾದ ನೀವು ಜುಟ್ಟಿಗೆ ಸಮಾನ ಆಗಿದ್ದೀರಾ. ನೀವೀಗ ಎಲ್ಲರಿಗಿಂತ ಶ್ರೇಷ್ಠ ಆಗಿದ್ದೀರಾ. ಸನ್ಯಾಸಿಗಳು ಬ್ರಹ್ಮಾಂಡದ ಜೊತೆ ಯೋಗವನ್ನು ಜೋಡಣೆ ಮಾಡುತ್ತಾರೆ. ಆದರೆ
ಬ್ರಹ್ಮಾಂಡದ ಜೊತೆ ಯೋಗವನ್ನು ಜೋಡಣೆ ಮಾಡಿದಾಗ ವಿಕರ್ಮ ವಿನಾಶ ಆಗಲು ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಸತೋ ರಜೋ ತಮೋ ಸ್ಥಿತಿಯನ್ನು ಪಾಸ್ ಮಾಡಲೇಬೇಕು. ಯಾರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಯಾವಾಗ ಎಲ್ಲರೂ ತಮೋ ಪ್ರಧಾನ ಆತ್ಮರಾಗುತ್ತಾರೋ ಆಗ ತಂದೆ ಬಂದು ಎಲ್ಲರನ್ನೂ ಸತೋ ಪ್ರಧಾನ ಮಾಡುತ್ತಾರೆ. ಅಂದರೆ ಎಲ್ಲರ ಆತ್ಮ ಜ್ಯೋತಿ ಆಗ ಬೆಳಗುತ್ತದೆ. ತಂದೆ ಬಂದ ನಂತರ ನಮ್ಮೆಲ್ಲರ ಆತ್ಮ ಜ್ಯೋತಿ ಬೆಳಗುತ್ತದೆ. ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ಪಾತ್ರ ಸಿಕ್ಕಿದೆ. ನೀವೆಲ್ಲರೂ ಹೀರೋ ಹೀರೋಯಿನ್ ಪಾತ್ರಧಾರಿಗಳಾಗಿದ್ದೀರಾ. ಭಾರತದ ನಿವಾಸಿಗಳಾದ ನೀವೇ ಎಲ್ಲರಿಗಿಂತ ಶ್ರೇಷ್ಠ ಆಗಿದ್ದೀರಾ. ನೀವೇ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ, ನೀವೇ ರಾಜ್ಯವನ್ನು ಕಳೆದುಕೊಳ್ಳುತ್ತೀರಾ. ಬೇರೆ ಯಾರೂ ರಾಜ್ಯವನ್ನು ಪಡೆದುಕೊಳ್ಳುವುದಿಲ್ಲ. ಜಗತ್ತಿನ ಜನ ಶಾರೀರಿಕ ಶಕ್ತಿಯಿಂದ ರಾಜ್ಯವನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಯಾರು ವಿಶ್ವಕ್ಕೆ ಮಾಲೀಕರಾಗಿದ್ದರೋ ಪುನಃ ಅವರೇ ವಿಶ್ವಕ್ಕೆ ಮಾಲೀಕರಾಗುತ್ತಾರೆ. ಸತ್ಯ ರಾಜ್ಯೋಗವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ. ಜಗತ್ತಿನ ಜನ ಕಲಿಸುತ್ತಿರುವಂತದ್ದು ಆ ಯಥಾರ್ಥ ಯೋಗ ಆಗಿದೆ. ಯಾರೂ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಈಗ ಇದು ಅಂತಿಮ ಸಮಯ ಆಗಿದೆ. ಎಲ್ಲರೂ ದುಃಖದಿಂದ ಮುಕ್ತ ಆಗುತ್ತಾರೆ. ಪುನಃ ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರುತ್ತಾರೆ. ಮೊದಲು ನೀವು ಸುಖವನ್ನು ನೋಡುತ್ತೀರಾ, ನಂತರ ದುಃಖವನ್ನು ನೋಡುತ್ತೀರಾ. ಇದೆಲ್ಲ ತಿಳಿದುಕೊಳ್ಳುವ ಮಾತಾಗಿದೆ. ಹೇಳಲಾಗುತ್ತದೆ, ಕೈಯಿಂದ ಕೆಲಸವನ್ನು ಮಾಡುತ್ತೀರಿ, ಮನಸ್ಸಿನಿಂದ ತಂದೆಯನ್ನು ನೆನಪು ಮಾಡುತ್ತಾರೆ. ನೀವೀಗ ಕೆಲಸವನ್ನು ಮಾಡುತ್ತಿರುತ್ತೀರಾ. ಕೆಲಸವನ್ನು ಮಾಡುತ್ತಿದ್ದರೂ ಕೂಡ ನಿಮ್ಮ ಬುದ್ಧಿಯೋಗ ತಂದೆಯ ಜೊತೆ ಜೋಡಣೆ ಆಗಿರಬೇಕು. ಆತ್ಮರಾದ ನೀವು ಪ್ರಿಯತಮೆಯರಾಗಿದ್ದೀರಾ. ಒಬ್ಬ ಪ್ರಿಯತಮ ತಂದೆಗೆ ಆತ್ಮರಾದ ನೀವು ಪ್ರಿಯತಮೆಯರಾಗಿದ್ದೀರಾ. ಈಗ ಆ ಪ್ರಿಯತಮ ತಂದೆ ಬಂದಿದ್ದಾರೆ. ಎಲ್ಲಾ ಆತ್ಮರನ್ನು ಸುಂದರರನ್ನಾಗಿ ಮಾಡಿ ತಂದೆ ಕರೆದುಕೊಂಡು ಹೋಗುತ್ತಾರೆ. ಎಲ್ಲಾ ಪ್ರಿಯತಮೆಯರನ್ನು ಸುಂದರರನ್ನಾಗಿ ಮಾಡಿ ತಂದೆ ಕರೆದುಕೊಂಡು ಹೋಗುತ್ತಾರೆ. ಪರಮಾತ್ಮ ತಂದೆ ಬೇಹದ್ದಿನ ಪ್ರಿಯತಮ ಆಗಿದ್ದಾರೆ. ನೀವೆಲ್ಲರೂ ಬೇಹದ್ದಿನ ಪ್ರಿಯತಮೆಯರು. ತಂದೆ ಹೇಳುತ್ತಾರೆ, ನಾನು ಎಲ್ಲರನ್ನೂ ವಾಪಸ್ ಕರೆದುಕೊಂಡು ಹೋಗುತ್ತೇನೆ. ಪುನಃ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಸೃಷ್ಟಿಗೆ ಬಂದು ರಾಜ್ಯ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಬಲೆ ಗೃಹಸ್ಥ ವ್ಯವಹಾರದಲ್ಲಿ ಇರಿ, ಮಕ್ಕಳನ್ನು ಸಂಭಾಲನೆ ಮಾಡಿ. ಹೇ ಆತ್ಮರೇ, ನಿಮ್ಮ ಮನಸ್ಸು ತಂದೆಯ ಜೊತೆ ಜೋಡಣೆ ಆಗಿರಬೇಕು. ನೀವೀಗ ತಂದೆಯ ನೆನಪಿನಲ್ಲಿರುವ ಅಭ್ಯಾಸವನ್ನು ಮಾಡುತ್ತಾ ಇರಿ. ಮಕ್ಕಳಿಗೆ ಗೊತ್ತಿದೆ, ನಾವೀಗ ಸ್ವರ್ಗವಾಸಿಯಾಗುತ್ತೇವೆ. ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಸ್ವರ್ಗವಾಸಿಯಾಗುತ್ತೇವೆ. ವಿದ್ಯಾರ್ಥಿಗಳಿಗೆ ಬಹಳಷ್ಟು ಖುಷಿ ಇರಬೇಕು. ಇದಂತೂ ಬಹಳ ಸಹಜ ಮಾತಾಗಿದೆ. ನಾಟಕದ ಅನುಸಾರ ಎಲ್ಲರಿಗೂ ಮಾರ್ಗವನ್ನು ತೋರಿಸಬೇಕು. ಇಲ್ಲಿ ನೀವು ಯಾರ ಜೊತೆಗೂ ಜ್ಞಾನದ ಚರ್ಚೆಯನ್ನು ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಬುದ್ಧಿಯಲ್ಲಿ ಈಗ ಸಂಪೂರ್ಣ ಜ್ಞಾನ ಇದೆ. ಮನುಷ್ಯರು ಕಾಯಿಲೆಯಿಂದ ಮುಕ್ತ ಆದಾಗ ಎಲ್ಲರೂ ಅವರಿಗೆ ಶುಭಾಶಯವನ್ನು ತಿಳಿಸುತ್ತಾರೆ. ಯಾರಾದರೂ ರೋಗದಿಂದ ಮುಕ್ತ ಆದರೆ ಎಲ್ಲರೂ ಅವರಿಗೆ ಶುಭಾಶಯವನ್ನು ಹೇಳುತ್ತಾರೆ. ಆದರೆ ಈ ಸಮಯದಲ್ಲಿ ಇಡೀ ಜಗತ್ತೇ ರೋಗಿ ಜಗತ್ತಾಗಿದೆ. ಸ್ವಲ್ಪ ಸಮಯದಲ್ಲಿ ಜೈ ಜೈಕಾರ ಆಗುತ್ತದೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಸತ್ಯ ಸತ್ಯ ಪ್ರಿಯತಮೆಯರಾಗಿ ಕೈಯಿಂದ ಕೆಲಸವನ್ನು ಮಾಡುತ್ತಿದ್ದರೂ ಕೂಡ ಬುದ್ಧಿಯಿಂದ ಪ್ರಿಯತಮ ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ತಂದೆಯ ನೆನಪಿನಿಂದ ನಾವೀಗ ಸ್ವರ್ಗವಾಸಿ ಆಗುತ್ತಿದ್ದೇವೆ ಅನ್ನುವ ಖುಷಿಯಲ್ಲಿ ಇರಬೇಕು. ಸೆಕೆಂಡ್ ಪಾಯಿಂಟ್, ಸೂರ್ಯವಂಶಿ ಮನೆತನದ ರಾಜ್ಯ ಸಿಂಹಾಸನಕ್ಕೆ ಅಧಿಕಾರಿ ಆಗುವುದಕ್ಕೋಸ್ಕರ ಮಾತ್ಪಿತಾರನ್ನು ಸಂಪೂರ್ಣ ಅನುಕರಣೆ ಮಾಡಬೇಕು. ತಂದೆಯ ಸಮಾನ ಜ್ಞಾನ ಸ್ವರೂಪರಾಗಿ ಎಲ್ಲರಿಗೂ ಮಾರ್ಗವನ್ನು ತೋರಿಸಬೇಕು. ವರದಾನ, ಅಟೂಟವಾದ ಸಂಬಂಧದ ಮೂಲಕ ಕರೆಂಟ್ನ ಅನುಭವವನ್ನು ಮಾಡುವಂತಹ ಸದಾ ಮಾಯಾ ಜೀತರು ವಿಜಯಿಗಳು ಆಗಿ ಹೇಗೆ ಲೈಟ್ನ ಶಕ್ತಿ ಈ ರೀತಿ ಕರೆಂಟ್ ಅನ್ನು ಹೊಡೆಸುತ್ತದೆ. ಆ ಕರೆಂಟ್ ಮನುಷ್ಯರನ್ನು ಬಹಳ ದೂರಕ್ಕೆ ಬೀಳಿಸಿ ಬಿಡುತ್ತದೆ. ಹೇಗೆ ಲೈಟ್ನ ಶಕ್ತಿಯ ಮೂಲಕ ಕರೆಂಟ್ ಹೊಡೆದಾಗ ಮನುಷ್ಯರು ಬಹಳ ದೂರಕ್ಕೆ ಹೋಗಿ ಬೀಳುತ್ತಾರೆ. ಕರೆಂಟ್ನ ಮೂಲಕ ಶಾಕ್ ಹೊಡೆದು ಬಿಡುತ್ತದೆ. ಅದೇ ರೀತಿ ಈಶ್ವರೀಯ ಶಕ್ತಿ ಮಾಯನ್ನು ದೂರಕ್ಕೆ ಬೀಸಾಡಬೇಕು. ಆ ರೀತಿ ಈಶ್ವರೀಯ ಶಕ್ತಿಯ ಶಾಕ್ ಅನ್ನು ಮಾಯಿಗೆ ಕೊಡಬೇಕು. ಇಂತಹ ಕರೆಂಟ್ ನಮ್ಮಲ್ಲಿ ಬರಬೇಕು ಅಂದರೆ ಆ ಕರೆಂಟ್ಗೆ ಆಧಾರ ತಂದೆಯ ಜೊತೆ ಸಂಬಂಧ, ತಂದೆಯ ಜೊತೆ ಕನೆಕ್ಷನ್ ಆಗಿದೆ. ನಡೆದಾಡುತ್ತಾ ತಿರುಗಾಡುತ್ತಾ ಪ್ರತಿ ಕ್ಷಣ ಪರಮಾತ್ಮ ತಂದೆಯ ಜೊತೆ ಸಂಬಂಧ ಜೋಡಣೆ ಆಗಿರಬೇಕು.
ಅಟೂಟವಾದ ಸಂಬಂಧ ಜೋಡಣೆ ಆಗಿರಬೇಕು. ಆಗ ನಮಗೆ ಶಕ್ತಿ ಅನ್ನುವ ಕರೆಂಟ್ ಪ್ರಾಪ್ತಿಯಾಗುತ್ತದೆ ಮತ್ತು ನಾವು ಮಾಯಾಜೀತರು ವಿಜಯಿಗಳು ಆಗುತ್ತೇವೆ. ಶ್ಲೋಗನ್: ಯಾರು ಒಳ್ಳೆಯ ಮತ್ತು ಕೆಟ್ಟ ಕರ್ಮವನ್ನು ಮಾಡುವಂತಹ ಆತ್ಮರ ಪ್ರಭಾವದ ಬಂಧನದಿಂದ ಮುಕ್ತ ಆಗಿದ್ದಾರೋ ಅವರೇ ತಪಸ್ವಿಗಳಾಗಿದ್ದಾರೆ. ಒಳ್ಳೆಯ ಮತ್ತು ಕೆಟ್ಟ ಕರ್ಮವನ್ನು ಮಾಡುವಂತಹ ಆತ್ಮರ ಪ್ರಭಾವದ ಬಂಧನದಿಂದ ಮುಕ್ತ ಆಗಿರುವಂತಹ ಸತ್ಯ ತಪಸ್ವಿಗಳು ನಾವಾಗಬೇಕು. ಒಳ್ಳೆಯದು. ಓಂ ಶಾಂತಿ.